ಬಿತ್ತಿದ ಮೇಲೆ ಬೀಜದಿಂದ ಮತ್ತೆ ಇಲ್ಲ ಅಂದ್ರೆ ಮಣ್ಣಿನೊಳಗಿಂದ ಅನೇಕ ರೋಗಾಣುಗಳು ಬರ್ತಾವ ರೀ, ಅವನ್ನ ತಡೆಗಟ್ಟಾಕ ನಾವು ಈ ಬೀಜೋಪಚಾರ ಮಾಡ್ಬೇಕಾಗತ್ತ. ಇದಲ್ದ ರೀ, ಈ ಸಸ್ಯಗಳಿಗೆ ಪೋಷಕಾಂಶಗಳನ್ನ ಒದಗಿಸಾಕ ರೀ ಜೈವಿಕ ಗೊಬ್ಬರಗಳಿಂದ ನಾವು ಬೀಜೋಪಚಾರವನ್ನು ಮಾಡ್ಬೇಕಾಗ. ನಮಸ್ಕಾರ, ಇವತ್ತೊಂದು ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಿಮಗೆ. ನಮ್ಮ ಹೆಸರು ಮಹಂತೇಶ್ ಅಂತ ಹೇಳಿ, ಹನುಮಂತಪ್ಪ ನಿಮ್ಮಣ್ಣ ಅವರು, ಊರು ಸಂಗೇದರ್ಕೊಪ್ಪ, ತಾಲೂಕು ಗಡಿ, ಜಿಲ್ಲಾ ಧಾರವಾಡ. 3 ಎಕರೆ ಹೊಲ ಐತೆ ರೀ, ಅದರೊಳಗೆ ಪೀಕ್ ಮಾಡ್ತೀವಿ ರೀ. ಒಂದು 2 ಎತ್ತದವ್ರಿ, ಮತ್ತು 1 ಆಕಳ. ಅಂದ್ರೆ ನಿಮ್ಮ ಹೊಲದೊಳಗೆ ಏನೇನು ಪೀಕ್ ಮಾಡ್ತೀರಿ? ನಾವು ತರಕಾರಿ ಬೆಳಿತೀವಿ ರೀ, ಹೆಸರು ಬೆಳಿತೀವಿ, ಕಡ್ಲೆ, ಗೋಧಿನೂ ಬೆಳಿತೀವಿ, ಜೋಳ, ಭತ್ತ ಎಲ್ಲ ಬೆಳಿತೀವಿ. ಇವತ್ತಿನ ದಿವಸ ಏನಾರ ನಮ್ಮ ಹೆಸರು ಕಾಳು ಬೀಜೋಪಚಾರ ಹೆಂಗೆ ಮಾಡ್ತೀರಿ, ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಹಾಕ್ತೀರಿ ಅನ್ನೋದೊಂದು ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀವಿ. ಆಯ್ತು ಆಯ್ತು, ತೋರಿಸ್ಕೊಡ್ತೀವಿ. 1 ಎಕರೆಗೆ 6 ಕೆಜಿ ಹೆಸರು ಬೇಕು ರೀ. ಆದರೆ ಇದು ಎಲ್ಲ ಸಾಮಗ್ರಿಗಳು ಏನೇನು ಬೇಕನ್ನೋ ಅದಾವಲ್ಲ ರೀ, ಎಲ್ಲವೂ ಈಗ ನಾವು 1 ಕೆಜಿದಷ್ಟು ಮಾಡಿ ತೋರಿಸ್ತೀವಿ ರೀ. ನೋಡಿರಿ, 1 ಕೆಜಿ ಹೆಸರಿಂದಿಗೆ ಇದು ಇದಕ್ಕೆ ಏನೇನು ಸಾಮಗ್ರಿಗೆ ಬೇಕನ್ನೋದನ್ನು ಮಾಡಿ ತೋರಿಸ್ತೀವಿ ರೀ. ಇದು ರಂಜಕ ಕರಗಿಸುಗೋ ಅದು ಬ್ಯಾಕ್ಟೀರಿಯಾ ಇದ್ರಿ, ಇದು ಇದನ್ನು 80 ಗ್ರಾಮ್ ತೊಗೊಂತೀವ್ರಿ ಈಗ. ಇದು ನೋಡಿರಿ, ಇದು ರೆಜೋಬಿಯಮ್, ಇದು 1 ಕೆಜಿ ಹೆಸರಿಗೆ 30 ಗ್ರಾಮ್ ಬೇಕು ರೀ. ಇದು ಇದು ಅಂಟು ದ್ರಾವಣ ರೆಡಿ ಮಾಡೋದಕ್ಕಾಗಿ 100 ಗ್ರಾಮ್ ಬೆಲ್ಲ ಬೇಕು ರೀ. ಇದು ರೂಢಿಯಾಗಿಬಿಟ್ಟೈತೆ. ಇದು ಅಂಟು ದ್ರಾವಣ ಮಾಡೋಕೆ 1 ಲೀಟ್ರ್ ನೀರು ಬೇಕು ರೀ. ಇದು ಇಲ್ಲಿ ನೋಡ್ರಿ ಅಣ್ಣಾರ, ಇಷ್ಟೋ ಮಟ್ಟ 1 ಕೆಜಿ ಹೆಸರು ಕಾಳಿಗೆ ಏನೇನು ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ಈಗ ಅದನ್ನು ಸ್ವಲ್ಪ ಮಾಡೋ ವಿಧಾನ ಒಂದು ಸ್ವಲ್ಪ ನಮಗೆ ತೋರಿಸ್ಕೊಡ್ರಿ. ಆಯ್ತು. ಇದು ನೋಡ್ರಿ, ಇದು 1 ಲೀಟ್ರ್ ನೀರು ಇಟ್ಟೇವೆ, ಇದಕ್ಕೆ 100 ಗ್ರಾಮ್ ಬೆಲ್ಲ ಹಾಕ್ತೀವಿ ರೀ. ಇದು ಸ್ಟೋವ್ ಹಚ್ಚೇವ್ ರೀ, ಇದು ಕಾಸ್ಬೇಕು ರೀ, ಮತ್ತೆ ಕಾಸಿ ಇದು ಚೆನ್ನಾಗಿ ಇದನ್ನ ಕಲಸ್ಬೇಕು ರೀ. ಬೆಲ್ಲ ಕರ್ಗು ಮಟ ಕುದಿಸ್ಬೇಕು ರೀ. ಅದು ಇದು ನೋಡ್ರಿ, ಇದು 1-10 ನಿಮಿಷ ಕುದಿಸಿದೀವಿ ರೀ, ಆಮೇಲೆ 10 ನಿಮಿಷ ಬಿಟ್ಟಿವಿ. ಇದೆಲ್ಲ ತಣ್ಣಗಾಗುವವರೆಗೂ ಇದು ಆರ್ತು ರೀ. ಈಗ ಇದು ಬಿಸಿ ಇರೋದಿಲ್ಲ ರೀ, ಇದು ತಣ್ಣಗಾತ. ಇದು ನೋಡ್ರಿ, ಈಗ ಫಸ್ಟ್ 1 ಕೆಜಿ ಹೆಸರು ಕಾಳು ತಗೋಬೇಕು. ಈಗ ಇದು 1 ಕೆಜಿ ಐತೆ ರೀ. ಈಗ ಇದು 1 ಕೆಜಿ ಹೆಸರಿಗೆ ಇದು ಬೆಲ್ಲ ಕಾಸಿದ ಅಂಟ ದ್ರಾವಣ. ಇದನ್ನು ಇದಕ್ಕೆ ಸ್ವಲ್ಪ ಹೊಡಿಬೇಕು ರೀ. ಈಗ ಅಂಟು ದ್ರಾವಣ ಹಾಕ್ಲಂಗೆ ಹಂಗೆ ಜೈವಿಕ ಗೊಬ್ಬರ ಉದುರ್ಸಕ್ಕೆ ಬರಂಗಿಲ್ಲನ್ರಿ? ಅದು ಏ ಬರೋದಿಲ್ಲ ರೀ, ಅದು ಹಂಗೆ ಹಾಕಿದ್ರೆ ಅದು ಇದಕ್ಕೆ ಅಂಟುಕೊಳ್ಳೋದಿಲ್ಲ ರೀ. ಅದು ಅಂಟುಕೊಳ್ಳೋದ್ರ ಸಂಬಂಧ ಜೈವಿಕ ಗೊಬ್ಬರ. ಹೌದು ಹೌದು ರೀ, ಇಲ್ಲ ಅಂದ್ರೆ ಅದು ಒಣ ಪೌಡ್ರ್ ಹಾಕಿದ್ರೆ ಅದು ಇದು ಆಗೋದಿಲ್ಲ ರೀ. ಇದು ಚೆಂದಾಗಿ ಇದಕ್ಕೆ ಅಂಟುಕೊಳ್ಳೋವರೆಗೂ ಹಿಂಗೆ ಒಂದು ಸ್ವಲ್ಪ ಕಲಾಸಿ ಇದು ಮಾಡೋದು ರೀ. ಬೆಲ್ಲದ ಹಣ್ಣು ಮತ್ತೆ ಎದಕ್ಕಾರ ಉಪಯೋಗ ಐತೇನು ರೀ? ಏನು ಪೌಡ್ರಿಗೆ ಅಷ್ಟು ಹತ್ಕೊಳಕ್ಕೆ ಉಪಯೋಗ ಐತೆ ರೀ? ಅದು ಬೆಲ್ಲ ಹಾಕಿದ್ರೆ ಇದ್ರೊಳಗಿಂದು ಸೂಕ್ಷ್ಮಾಣುಗಳಿಗೆ ಆಹಾರ ಆಗ್ತತಿ, ಮತ್ತು ಇದು ಅದನ್ನು ಪೌಡ್ರ್ ಅಂಟುಕೊಂಡಕ್ಕೆ ಈ ಹೆಸರು ಕಾಳಿಗೆ ಹತ್ಕೊತೈತಿ ರೀ. ಇದು ಪೌಡ್ರ್ ಇದಕ್ಕೆ ಅಂಟುಕೊಳ್ಳೋದ್ರ ಸಂಬಂಧ ಇದು ಬೆಲ್ಲದ ನೀರು ಇದಕ್ಕೆ ಹಾಕಿ ಚೆನ್ನಾಗಿ ಬೆರೆಸಿರ್ತೀವಿ ರೀ. ಎರಡನೇದಾಗಿ ಇದ್ರಾಗ ಸೂಕ್ಷ್ಮಾಣು ಜೀವಿಗಳು ಇರ್ತಾವೆ ರೀ. ಇದು ಬೆಲ್ಲದ ನೀರು ಹತ್ತಿರದಿಂದ ಇದಕ್ಕೆ ಆಹಾರ ಆದಂಗೆ ಆಗತ್ತೆ ರೀ. ಇದರ ಸೂಕ್ಷ್ಮಾಣುಗಳ ಜೀವಿಗೆ ಆಹಾರ ಆದಂಗೆ ಆಗತ್ತೆ, ಮತ್ತು ಇದಕ್ಕೆ ಎಲ್ಲ ಚೆನ್ನಾಗಿ ಅಂಟುಕೊಂಡು ಇದು ಹಿಡ್ಕೊಂಡತ್ತೆ ರೀ. ಇದು ಒಟ್ಟಾರೆ ಅಂದ್ರೆ ಇದಕ್ಕೆ 2 ಉಪಯೋಗ ಅದಾವ ರೀ. ಹಾಂ, 2 ಉಪಯೋಗ. ಒಂದು ಇದಕ್ಕೆ ಸೂಕ್ಷ್ಮಾಣುಗಳು ಜೀವಿಗೆ ಆಹಾರ, ಒಂದು ಇನ್ನೊಂದು ಇದಕ್ಕೆ ಅಂಟುಕೊಳ್ಳೋದ್ರಿಂದ. ಎರಡು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ. ಇದು 80 ಗ್ರಾಮ್ ತೊಗೊಂಡಿದ್ದೀವಿ ರೀ. ಇದು 80 ಗ್ರಾಮ್ ಇದಕ್ಕೆ ಹಾಕಿ ಹೌದು ಈ ಥರ ಹಾಕಿದ್ರೆ ಇದು ಬೆಲ್ಲದ ನೀರು ಹಾಕಿರ್ತೀವಲ್ಲ ರೀ, ಅದು ಅದು ಇದಕ್ಕೆ ಅಂಟುಕೊಳ್ಳಿ ಅಂತೇಳಿ ಹಾಕಿರ್ತೀವಿ ರೀ. ಇದಕ್ಕೆ ಆಹಾರನೂ ಆಗ್ತೈತೆ. ಇದು ನೋಡ್ರಿ, ಇದು ರಜೋಬಿಯಮ್ ಅಂತೇಳ್ರಿ. ಇದು ಇದು 30 ಗ್ರಾಮ್ ಹಾಕ್ಬೇಕ್ರಿ. ಇದು 1 ಕೆಜಿಗೆ 30 ಗ್ರಾಮ್. ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಸ್ಬೇಕ್ರಿ. ಅದು ಎಲ್ಲ ಮಿಕ್ಸ್ ಆಗೋಂಗ್ ಕಲಸ್ಬೇಕ್ರಿ.
ಹೆಂಗ್ ಮಾಡಿ ಮಿಕ್ಸ್ ಮಾಡ್ಬೇಕ್ರಿ ಇದ ಮಾಡಿ ಒಂದು 10 ನಿಮಿಷ ನೆಳ್ಳೊಳಗೆ ಹಾರಾಕ್ಬೇಕ್ರಿ ಇದ ನೆಳ್ಳಾಗ ಯಾಕೆ ಹಾಕ್ಬೇಕ್ರಿ ಇದನ್ನ ಬಿಸಿಲ ಹಾಕಿದ್ರೆ ಆಗಂಗಿಲ್ಲ ಇದ್ರೊಳಗೆ ಸೂಕ್ಷ್ಮಾಣು ಜೀವಿ ಇರ್ತಾವ್ರಿ ಸೂಕ್ಷ್ಮಾಣು ಜೀವಿ ಇರೋದ್ರಿಂದ ನೆಳ್ಳೊಳಗೆ ಇದನ್ನ ಒಂದು 10 ನಿಮಿಷ ಹಾಕ್ಬೇಕ್ರಿ ಅಂತ ಅಂದ್ರೆ ಸೂರ್ಯನ ಕಿರಣಕ್ಕೆ ಅವು ಸೂಕ್ಷ್ಮಾಣು ಜೀವಿಗಳು ಹಾಂ ಸಾಯ್ತಾವಲ್ರಿ ಸಾಯ್ಬಾರ್ದು ಅಂತೇಳಿ ಅದು ನೆಳ್ಳೊಳಗೆ ಹಾಕ್ಬಿಡ್ತೀವಿ ಈಗ ಹೆಸರುಕಾಳೆಲ್ಲ ಬೀಜೋಪಚಾರ ಮಾಡಿದ್ರಿ ಇದನ್ನ ಮಾಡಿದ ಎರಡು ಮೂರು ದಿನಕ್ಕೆ ಹಾಕ್ತಿರೇನ್ರಿ ಏನು ಇವತ್ತು ಇಲ್ಲರಿ ಇದು ಮಾಡಿದ ನಂತರ ಒಂದು 10 ನಿಮಿಷದಿಂದ ಒಂದು 10 ನಿಮಿಷ ನೆಳ್ಳಾಗ ಹಾಕಿ ಆಮೇಲೆ ಇದನ್ನ ಬಿತ್ತನೆ ಮಾಡ್ಬೇಕ್ರಿ ಮತ್ತು ಇನ್ನೊಂದು ಏನಂದ್ರೆ ಇದು ಪಾಟಿನ ಚೀಲ ಹಾಕ್ಬಾಡ್ರಿ ಇದು ಹ್ಞೂ ಇದು ಪಾಟಿನ ಚೀಲ ಹಾಕಿದ್ರೆ ಇದಕ್ಕೆ ನಾವು ಹಾಕಿದ್ದು ಜೈವಿಕ ಗೊಬ್ಬರ ಇದಕ್ಕೆ ಬೆಲ್ಲದ ಆಣದ ಅಂಟಿಂದು ಎಲ್ಲ ಅದು ಚೀಲನ ಹೇರ್ಕೊಂಡ್ಬಿಡ್ತೀರಿ ಜಾಸ್ತಿ ಬೆಲ್ಲಿನ ಅಂಟಿನ ನೀರು ಹೊಡಿಬಾಡ್ದ್ರಿ ಮತ್ತು ಇದೆಲ್ಲ ಏನಾಗಿಬಿಡ್ತೈತೆ ತೊಳ್ಕೊಂಡು ಹೋಗಿಬಿಡ್ತೈತೆ ಅದು ತೊಳ್ಕೊಂಡು ಹೋಗೋದ್ರಿಂದ ಇದಕ್ಕೇನು ನಾವು ಮಾಡಿದ್ದು ಸ್ವಾರ್ಥಕ್ಕೆ ಹತ್ತದಲ್ರಿ ಅದು ಸ್ಟಾರ್ಟ್ ಇಲ್ಲಿ ನೋಡ್ರಿ ಅಣ್ಣರ ಇಷ್ಟ ಮಟ್ಟ ಹೆಸರು ಕಾಳಿಗೆ ಜೈವಿಕ ಗೊಬ್ಬರ ಹಾಕೋದು ಹೇಳ್ರಿ ಈ ಜೈವಿಕ ಗೊಬ್ಬರ ಹಾಕೋದ್ರಿಂದ ಏನೇನು ಉಪಯೋಗಗಳದಾವ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ ಆಯ್ತು ನೋಡ್ರಿ ಸಸ್ಯಗಳಿಗೆ ಮುಖ್ಯವಾಗಿ ಏನು ಬೇಕಂದ್ರೆ ಸಾರಜನಕ ರಂಜಕ ಬೇಕು ಈ ಒಳಗೆ ಸಾರ್ವಜನಿಕ ಇದ್ರೂ ಈ ಸಸ್ಯಗಳಿಗೆ ಜಕ್ಕೊಳ್ಳೋದು ಇದು ಆಗೋದಲ್ಲ ಒದಗಿಸಿಕೊಡೋದು ಇದರ ರೈಜೋಬಿಯಮ್ ಹಾಕೋದ್ರಿಂದ ರೀ ಈ ಗಾಳಿಯಲ್ಲಿ ಸಾರಜನಕ ಇದು ಸಸ್ಯಗಳಿಗೆ ಹೀರ್ಕೊಳ್ಳೋದಕ್ಕೆ ಇದು ಆಗ್ತೈತೆ ರೀ ಇದು ಅನುಕೂಲ ಇದು ಎರಡನೇದ್ದು ಏನಂದ್ರೆ ಇದು ರಂಜಕ ಅಂತ ಹೇಳಿದ್ದೇವಲ್ಲ ರೀ ಬ್ಯಾಕ್ಟೀರಿಯಾ ಹಾಂ ಹಾಂ ಇದು ರೀ ಇದು ಬ್ಯಾಕ್ಟೀರಿಯಾ ಇದು ಕರಗಿಸೋದ್ರಿಂದ ಇದು ಭೂಮಿ ಒಳಗೆ ಇದ್ದಂಥ ಇದ್ರ ಸಾರ್ವಜನಿಕ ಇವೆಲ್ಲದೂ ತೊಗೊಂಡು ಇದು ಎರಡನೇದಾಗಿ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಇದೇನು ಮಾಡ್ತೈತಿರಪ್ಪ ಅಂದ್ರೆ ಭೂಮಿ ಒಳಗೆ ಇದಿರುವಂಥ ರಂಜಕವನ್ನು ಕರಗಿಸಿ ಸಸ್ಯಗಳಿಗೆ ಆಹಾರ ಮಾಡಿ ಕೊಡ್ತೈತಿ ರೀ ಇದು ಜೈವಿಕ ಗೊಬ್ಬರ ಇದು ಇದರಿಂದ ಇದಕ್ಕೆ ಇದನ್ನು ಮಾಡಿ ತೆಗೆದ್ರಿ ಮಿಶ್ರಣ ಮಾಡಿ ಜೈವಿಕ ಗೊಬ್ಬರ ಮಾಡಿ ಬೀಜೋಪಚಾರ ಮಾಡಿದ್ರಿಂದ ಹೆಚ್ಚಿಗೆ ಇಳುವರಿ ಸಿಗ್ತೈತಿ ರೀ ಅದಕ್ಕೆ ಇದು ಹೆಚ್ಚಿಗೆ ಇಳುವರಿ ಸಿಗೋದ್ರಿಂದ ಇದನ್ನು ನಾವು ರೈತರಾದಂತಾರೆ ಎಲ್ಲರೂ ಇದನ್ನು ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಬಿತ್ತನೆ ಮಾಡಿದ್ರಿಂದ ಇಳುವರಿ 10-15% ಹೆಚ್ಚಿಗೆ ಕೊಡ್ತಾರೆ ಹಾಂ ಲಾಭ ಪಡ್ಕೋ ಕೃಷಿ ಆಫೀಸಿನೂ ಇದು ಇರ್ತಾವಲ್ಲ ರೀ ಅದು ರೈತ ಸಂಪರ್ಕ ಕೇಂದ್ರದಾಗ ಈಗ ಕಲಗಟ್ಟಿಗೆ ಒಳಗೈತಿ ರೀ ಇಲ್ಲಿ ತುಮ್ಮಾಡದ ಒಳಗೈತಿ ಇಲ್ಲಿ ತಬಕದ ಹೊನ್ನೊಳ್ಳಿ ಐತಿ ಅಲ್ಲಿ ಹೋದ್ರೆ ರಿಯಾಯಿತಿ ದರದಲ್ಲಿ ನಮಗೆ ಗ್ರಾಮಕ್ಕೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾವ್ರಿ ಹೌದೌದ್ರಿ ಅಂದ್ರೆ ಇದನ್ನ ಬಿಸಿಲೊಳಗೆ ಇಡಂಗಿಲ್ಲರಿ ಇವು ತೇವರಹಿತ ಜಾಗದಲ್ಲಿ ಇಡಬೇಕ್ರಿ ಇದು ಎರಡನೇದಾಗಿ ಏನ್ರಿಪ್ಪ ಅಂದ್ರೆ ಇದ್ರೊಳಗೆ ಡೇಟ್ ಕೊಟ್ಟಾರಲ್ರಿ ಇಲ್ಲೇ ಇಲ್ಲೇ ಐತೆ ನೋಡ್ರಿ 28/2/2011 ಇದ್ರೊಳಗನ ಇದನ್ನ ಉಪಯೋಗ ಮಾಡ್ಬೇಕ್ರಿ ಇದ್ರದ ಡೇಟ್ ಮುಗಿದ ನಂತರ ಮಾಡಿದ್ರೆ ನಾವು ಮಾಡಿದ್ದೇನು ಸ್ವಾರ್ಥಕ್ಕೆ ಹತ್ತದಲ್ರಿ ಇದನ್ನ ಬೀಜೋಪಚಾರ ಮಾಡಿಂದ ನೆಳ್ಳೊಳಗೆ ಒಣಗಿಸ್ಬೇಕ್ರಿ ಬಿಸಿಲೊಳಗಿಟ್ಟು ಒಣಗಿಸ್ಬಿಡಿದ್ರಿ ಇದು ನಾಲ್ಕನೇದಾಗಿ ಇದು ಯಾವ ಬೀಜಕ್ಕೆ ಕೊಟ್ಟಿರ್ತಾರಲ್ರಿ ಇದು ಯಾವ ಬೀಜಕ್ಕೆ ಕೊಟ್ಟಿದ್ದನ್ನು ಅದ ಬೀಜಕ್ಕೇ ಉಪಕರಣ ಮಾಡ್ಬೇಕ್ರಿ ಅದ್ಬಿಟ್ಟು ಬೇರೆದಕ್ಕೆ ಯಾವುದಕ್ಕೂ ಉಪಯೋಗ ಮಾಡಬಾರ್ದು ಇದು ಮೂರನೇದಾಗಿ ಏನಂದ್ರಿ ಇದು ಇದ್ರ ಜೊತೆ ಮತ್ತು ಬೇರೆ ಗೊಬ್ಬರ ಇರ್ತೈತಲ್ರಿ ಆ ಗೊಬ್ಬರ ತೊಗೊಂಡು ಇದ್ರ ಜೊತೆ ಮಿಕ್ಸರ್ಣಿ ಮಾಡ್ಬಾರ್ದ್ರಿ ಇದು ಮಿಕ್ಸರ್ಣಿ ಮಾಡೋದ್ರಿಂದ ಇದೇನು ಉಪಯೋಗ ಹತ್ತೋದಿಲ್ಲ ಇದು ಮಾಡಿದ್ದು ಇಲ್ಲಿವರೆಗೆ ಅಣ್ಣಾರ ನೀವು ಹೆಸರುಕಾಳು ಬೀಜೋಪಚಾರ ಮಾಡಕ್ಕ 30 ಗ್ರಾಮ್ ರೈಜೋಬಿಯಮ್ 80 ಗ್ರಾಮ್ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 1 ಲೀಟ್ರ್ ನೀರಿಗೆ 100 ಗ್ರಾಮ್ ಬೆಲ್ ಬೇಕಂತ ಹೇಳಿದ್ರಿ ಅದನ್ನ ಯಾವ ರೀತಿ ಹದ ಮಾಡಬೇಕು ಗೊಬ್ಬರ ಚೀಲದೊಳಗೆ ಒಣಗಿಸ್ಬೇಕು ಅದು ನೆರಳೊಳಗೆ ಒಣಗಿಸ್ಬೇಕು ಅನ್ನೋದನ್ನ
ಆಮೇಲೆ ರೈತರಿಗೆ ಇದನ್ನ ಮಾಡ್ಕೊಳ್ಳೋದಿಲ್ಲ ಎಷ್ಟು ಇಳುವರಿ ಬರ್ತದೆ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಟ್ರಿ. ಇಲ್ಲಿವರೆಗೆ ಏನಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆ ಇಸ್ಕಾ ಬೀಜೋಪಚಾರದ ಬಗ್ಗೆ ನೀವು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನನ್ನ ಪರವಾಗಿ ಹಾಗೂ ಡಿಜಿಟಲ್ ಮತ್ತು ಗ್ರೀನ್